ನಮ್ಮ ಸಿರಾ ತಾಲೂಕಿನ ಜನಪ್ರಿಯ ನಾಯಕರು, ನಮ್ಮ ಪಕ್ಷದ ಮುಖಂಡರು, ಮತ್ತು ಕಳೆದ 3-4 ಬಾರಿ ನಮ್ಮ ಸಿರಾ ಕ್ಷೇತ್ರವನ್ನು ಪ್ರತಿಸಿರ್ತಕ್ಕಂಥ ಸತ್ಯಣ್ಣವರ 70th ಜನ್ಮದಿನೋತ್ಸವ ಇವೆಲ್ಲ ಸೇರಿದ್ದೀವಿ. ಬಹುಶಃ ತಾವು ನೋಡಬಹುದು, ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ವರ್ಗದ ಎಲ್ಲ ಸಮುದಾಯ ಜನರ ನೋಡಿದರೆ ಬಹುಶಃ ಅವರ ಅಭಿಮಾನ ಮತ್ತು ಅವರೆಲ್ಲರೂ ಕೂಡ ಎಷ್ಟು ಜನಪ್ರಿಯರಾಗಿದ್ದರು ಮತ್ತು ಜನಪ್ರಿಯ ಶಾಸಕರಾಗಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಅಂತೇಳಿ ನಾನು ಭಾವನೆ ಮಾಡ್ತಿದ್ದೇನೆ. ಬಹುಶಃ ಸತ್ಯಣ್ಣರಿಲ್ಲದ ತಾಲೂಕು ಮತ್ತು ಅವರಿಲ್ಲದೇ ಕೂಡ ನಾವು ಕೂಡ ಈ ವಿಧಾನಸಭಾ ಕ್ಷೇತ್ರವನ್ನು ನಮ್ಮ ಪಕ್ಷ ಕಳ್ಕೊಂಡಿದೆ. ಮುಂದುವರತಕ್ಕಂಥ 2023 ಚುನಾವಣೆಯಲ್ಲಿ ನಾವು ಸತ್ಯಣ್ಣವರ ಆಶೀರ್ವಾದ ಮತ್ತು ಅವರ ಕುಟುಂಬಕ್ಕಿರ್ತಕ್ಕಂಥ ಬೆಂಬಲ, ಪಕ್ಷಕ್ಕಿರ್ತಕ್ಕಂತಹ ಒಂದು ಬೆಂಬಲ, ಪಕ್ಷದ ಸಂಘಟನೆ ಬಲವರ್ಧನೆ ಮುಂದೆ ಇಟ್ಕೊಂಡು ಮುಂಬರ್ತಕ್ಕಂತಹ ಚುನಾವಣೆಯಲ್ಲಿ ನಮ್ಮ ಸಿರಾ ಕ್ಷೇತ್ರವನ್ನು ಮತ್ತೊಮ್ಮೆ ವಾಪಸ್ ಪಡೆಯಬೇಕು. ಇದಕ್ಕೆಲ್ಲರೂ ಕೂಡ ಬಹುಶಃ ಇವತ್ತೆಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಜನತಾ ಪರಿದಲ್ಲಿ ಇರ್ತಕ್ಕಂತಹ ಯಾರ್ಯಾರು ನಮ್ಮನ್ನಲ್ಲಿ ಬಿಟ್ಟೋಗಿರೋ ಎಲ್ಲ ಮತ್ತೆ ವಾಪಸ್ ಬಂದಿದ್ದಾರೆ, ಇದನ್ನು ಬರೋರಿದ್ದಾರೆ. ಇದನ್ನು ಮುಂದೆ ಇಟ್ಕೊಂಡು ನಾವು ಪಕ್ಷ ಸಂಘಟನೆ ಮಾಡ್ತೇವೆ ಮತ್ತು ಅವರೇನು ಒಂದು ಬುನಾದಿ ಹಾಕಿಕೊಟ್ಟಿದ್ದಾರೆ, ಪಕ್ಷದ ತಳಹದಿಗೆ ಹಾಕ್ಕೊಟ್ಟಿದ್ದಾರೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಪಕ್ಷವನ್ನು ಸಂಘಟನೆ ಮಾಡ್ತೀವಿ. ಮತ್ತೊಮ್ಮೆ ಕುಮಾರ ಮುಖ್ಯಮಂತ್ರಿ ಆಗಬೇಕಾದ್ರೂ ಕೂಡ ಸಿರಾ ಕ್ಷೇತ್ರದ ಕೊಡುಗೆ ಇರ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ತಮ್ಮ ಹೇಳಲಿಕ್ಕೆ ಬಯಸ್ತೇನೆ.